ಹೌದು, ಚಿಕ್ಕಬಳ್ಳಾಪುರದಲ್ಲಿ ಇಂದು ವಾಲ್ಮೀಕಿ ಜಯಂತಿ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮಹೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ವಾಪಸಂದ್ರಾದ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಚಾಲನೆ ನೀಡಿದ್ದಾರೆ. ನಂತರ ವಾಲ್ಮೀಕಿ ಭಾವಚಿತ್ರವುಳ್ಳ ಬೆಳ್ಳಿ ರಥಗಳು, ಹೂವಿನ ಪಲ್ಲಕ್ಕಿಗಳು ನಗರದ ಬಿಬಿ ರಸ್ತೆಯ ಮೂಲಕ ಮೆರವಣಿಗೆಯಲ್ಲಿ ಸಾಗಿದವು. ಈ ವೇಳೆ ಕಾರ್ಯಕ್ರಮದಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ತಮಟೆ ಸದ್ದಿಗೆ ವಾಲ್ಮೀಕಿ ಸಮುದಾಯದ ಹಾಸ್ಟೆಲ್ನಿಂದ ಬಂದಿದ್ದ ಯುವತಿಯರು ರಸ್ತೆಯುದ್ದಕ್ಕೂ ಕುಣಿದು ಕುಪ್ಪಳಿಸಿದ್ರು. ವಾಪಸಂದ್ರಾದಿಂದ ಮೊದಲಾದ ವಾಲ್ಮೀಕಿ ಜಯಂತಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಬಿಬಿ ರಸ್ತೆಯ ಮೂಲಕ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ನಡೆಯಿತು. ಈ ವೇಳೆ ಸಾವಿರಾರು ವಾಲ್ಮೀಕಿ ಸಮುದಾಯದ ಕುಲ ಬಾಂಧವರು ಭಾಗಿಯಾಗಿದ್ರು. ಇದೇ ಮೊದಲಿಗೆ ವಾಲ್ಮೀಕಿ ಹಾಸ್ಟೆಲ್ನಿಂದ ಯುವತಿಯರನ್ನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮಾರ್ಗಸೂಚನೆಯಂತೆ ಕರೆದುಕೊಂಡು ಬಂದಿದ್ದು ಮೆರವಣಿಗೆಯಲ್ಲಿ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ರು. ನಾವಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮನೆಯಲ್ಲ ಹೆಣ್ಮಕ್ಳು ಯಾರು ಈಚೆ ಡ್ಯಾನ್ಸ್ ಎಲ್ಲ ಕಲ್ಸಲ್ಲ, ಬಟ್ ನಮ್ ವಾರ್ಡನ್ ಮ್ಯಾಮ್ ನೀವು ಎಂಜಾಯ್ ಮಾಡಿ, ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ ಯಾವ ವಯಸ್ಸಲ್ಲಿ ಮಾಡ್ತೀರಾ ಅಂತ ವಾಲ್ಮೀಕಿ ಜಯಂತಿಗೆ ತುಂಬಾ ಎಂಜಾಯ್ ಮಾಡ್ಸಕ್ ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಆಶಾ, ನಾನು ವಾಲ್ಮೀಕಿ ಹಾಸ್ಟೆಲ್ ಇಂದ ಮಾತಾಡ್ತಿರೋದು. ಇದು ನಮ್ಮ ವಾಲ್ಮೀಕಿ ಹಾಸ್ಟೆಲ್ ಇಂದ ನಾವು ವರ್ಷ ವರ್ಷನೂ ಚೆನ್ನಾಗಿ ಮಾಡ್ತೀವಿ ಈ ಫಂಕ್ಷನ್ನು. ಈ ವರ್ಷನು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ಎಂಜಾಯ್ಮೆಂಟ್ ಎಲ್ಲ ಇದ್ದಿದ್ದೆ. ಅಪಾರ್ಟ್ ಫ್ರಮ್ ದಟ್, ಒಂದು ಎಲ್ಲ ನಾವೆಲ್ಲ ಒಂದೇ ಅನ್ನೋ ಒಂದು ಇದು ಎಲ್ಲರೂ ಸೇರಿ ಮಾಡ್ತೀವಲ್ವಾ, ಸೊ ಹಾಗಾಗಿ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಹುಟ್ಟುತ್ತೆ. ಇದೇ ಮೊದಲ ಬಾರಿಗೆ ವಾಲ್ಮೀಕಿ ಜಯಂತಿ ಮಹೋತ್ಸವದಲ್ಲಿ ಯುವತಿಯರು ಇಷ್ಟರ ಮಟ್ಟಿಗೆ ಸೇರಿ ಕುಣಿತು ಕುಪ್ಪಳಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.